ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಸವ ಜಯಂತಿಯ ಆಚರಣೆ ಹಾಗೂ ಈ ಬಸವ ಜಯಂತಿಯ ಸರಳ ಪೂಜಾ ವಿಧಾನವನ್ನು ಯಾವ ರೀತಿಯಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಜಗಜ್ಯೋತಿ ಹಾಗೆ ವಿಶ್ವ ಗುರುವಾದಂತಹ ಶ್ರೀ ಬಸವಣ್ಣನವರ ಜನ್ಮ ದಿನವನ್ನು ನಾವು ಆ ಬಸವ ಜಯಂತಿ ಅಂತ ಆಚರಣೆ ಮಾಡ್ತೀವಿ ಇದರ ಮುಖ್ಯ ಉದ್ದೇಶ ಏನಂದ್ರೆ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಹೇಳಿರುವಂತಹ ಎಲ್ಲಾ ವಿಷಯಗಳನ್ನು ಅಳವಡಿಸ್ಕೊಳಕಾಗದೇ ಇದ್ರೂ ಪರವಾಗಿಲ್ಲ ಕೆಲವೊಂದು ವಿಷಯಗಳನ್ನ ತಮ್ಮ ನಮ್ಮ ಜೀವನಗಳಲ್ಲಿ ನಾವು ಅಳ ಅಳವಡಿಸ್ಕೊಳ್ಳೋದು ಮುಖ್ಯ ತುಂಬಾ ಒಳ್ಳೆಯದು ಕೂಡ ಪಕ್ಷ ಈ ಬಸವ ಜಯಂತಿ ಎಂದು ಆ ಬಸವಣ್ಣನವರು ಹೇಳಿರುವಂಥ ಯಾವುದಾದ್ರೂ ಒಂದು ವಿಷಯವನ್ನ ನಾವು ಅಳವಡಿಕೆ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು ಈ ಬಸವ ಜಯಂತಿಯನ್ನ ಮನೆಯಲ್ಲಿ ಸರಳವಾಗಿ ಯಾವ ರೀತಿಯಾಗಿ ಆಚರಣೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ನಿಮ್ಮ ಮನೆಗಳಲ್ಲಿ ಬಸವಣ್ಣನವರ ಫೋಟೋ ಇದ್ರೆ ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡಬಹುದು ಫೋಟೋ ಇಲ್ಲದೆ ಇರೋರು ಶಿವನ ಫೋಟೋ ಇದ್ರೂ ಕೂಡ ಅಥವಾ ಇಷ್ಟಲಿಂಗ ಲಿಂಗದ ಒಂದು ಪ್ರತಿಮೆ ಇದ್ರೂ ಕೂಡ ನೀವು ಆ ಪೂಜೆಯನ್ನು ಮಾಡಬಹುದು ಬಸವಣ್ಣನವರ ಫೋಟೋ ಇರೋ ಅನ್ನೋ ಅವಶ್ಯಕತೆ ಏನಿಲ್ಲ ಬಸವಣ್ಣನವರ ಫೋಟೋ ಇದ್ರೆ ಬಸವಣ್ಣನವರ ಫೋಟೋವನ್ನು ನೀಟಾಗಿ ಒರೆಸಿ ಅದಕ್ಕೆ ವಿಭೂತಿಯನ್ನು ಧಾರಣೆ ಮಾಡಿ ಆನಂತರ ಹೂವಿನಿಂದ ಅಲಂಕಾರ ಮಾಡಿ ನೈವೇದ್ಯಕ್ಕೆ ಅಂತ ಅಂಬಲಿ ಹಾಗೆ ಮಜ್ಜಿಗೆಯನ್ನು ಮಾಡಿ ಇಡಬೇಕಾಗತ್ತೆ ತುಂಬಾ ಶ್ರೇಷ್ಠ ಮಜ್ಜಿಗೆ ಹಾಗೂ ಅಂಬಲಿಯನ್ನು ನೈವೇದ್ಯವನ್ನಾಗಿಡೋದು ಬಸವಣ್ಣನವರ ಫೋಟೋ ಇಲ್ಲದೇ ಇದ್ದರೆ ಆ ಶಿವನ ಫೋಟೋಗೆ ವಿಭೂತಿಯನ್ನು ಧಾರಣೆ ಮಾಡಿ ಹೂವಿನಿಂದ ಅಲಂಕಾರ ಮಾಡಿ ಅಥವಾ ಯಾವುದಾದ್ರೂ ಒಂದು ಸಿಹಿ ಆಗಿರ್ಬೋದು ಅಥವಾ ಅಂಬಲಿ ಮತ್ತು ಮಜ್ಜಿಗೆಯನ್ನು ನೈವೇದ್ಯವನ್ನಾಗಿ ಇಟ್ಟು ನೀವು ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ಧೂಪ ದೀಪ ನೈವೇದ್ಯವನ್ನು ಮಾಡಿ ಸರಳವಾಗಿ ಪೂಜೆಯನ್ನು ಮುಗಿಸ್ಬೋದು ಆವತ್ತಿನ ದಿನ ಕೈಯಲ್ಲಿ ಸಾಧ್ಯವಾದರೆ ಯಾರಿಗಾದರೂ ಒಂದು ದಾನವನ್ನು ಮಾಡೋವಂಥದ್ದಾಗಲಿ ಅಥವಾ ಯಾರಿಗಾದರೂ ಒಳ್ಳೆಯ ಕೆಲಸವನ್ನು ಮಾಡೋದಾಗ್ಲಿ ಮಾಡಿ ತುಂಬಾ ಒಳ್ಳೆಯದು ಬಡವರಿಗೆ ನಿರ್ಗತಿಕರಿಗೆ ಒಂದೊತ್ತಿನ ಊಟ ಕೊಡೋವಂಥದ್ದಾಗಿರ್ಬೋದು ಅಥವಾ ಬಟ್ಟೆ ಕೊಡುವಂಥದ್ದಾಗಿರ್ಬೋದು ಈ ರೀತಿ ಕೆಲಸಗಳನ್ನು ಮಾಡಿದ್ರೆ ಖಂಡಿತ ದೈವ ಮೆಚ್ಚುತಾನೆ ಅಂತಲೇ ಹೇಳ್ಬೋದು ಇನ್ನು ಈ ಬಸವ ಜಯಂತಿ ಎರಡು ಸಾವಿರದ ಇಪ್ಪತ್ತೊಂದು ಮೇ ಹದಿನಾಲ್ಕನೇ ತಾರೀಕು ಶುಕ್ರವಾರ ಬಂದಿದೆ ಪ್ರತಿ ವರ್ಷವೂ ಕೂಡ ಅಕ್ಷಯ ತೃತೀಯ ದಿನದಂದೇ ಬಸವ ಜಯಂತಿ ಬರೋದು ಅಕ್ಷಯ ತೃತೀಯ ಆಚರಣೆಗಿಂತಲೂ ಕೂಡ ಬಸವ ಜಯಂತಿಯನ್ನು ಆಚರಣೆ ಮಾಡೋದು ಅರ್ಥಪೂರ್ಣವಾದದ್ದು ಅಂತ ಹೇಳ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ಬಸವ ಜಯಂತಿಯ ಪೂಜಾ ವಿಧಾನವನ್ನು ಹಾಗೆ ಯಾವ ರೀತಿ ಇದನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸೋದನ್ನ ಮರಿಬೇಡಿ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಹಾಗಾದರೆ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್